ಎಲ್ಲ ಪ್ರಿಡಿಯರನ್ನೆ ನಮ್ಮ ಯೂನಿವರ್ಸಿಟಿ ಒಳಗೂ ಇದೆ ಅಲ್ಲ ನೋಡಿ. ನಾಳೆ ಹೋಗ್ತಾ ಇದ್ದೀನಿ ನಮ್ಮ ರಾಜ ಇವ್ರನ್ನ. ನಿಮ್ಗೆ ಈ ಕೋಟು ಟ್ರೇಡ್ ಮಾರ್ಕ್. ಟೀ ಕಾಫಿ ಯಾವುದು? ದಿನ ಕಾಫಿ ಟೀ. ನಮ್ಮ ಮನೆ ಇದು ಬಮ್ಮ. ಬಹಳ ಪಾಪ್ಯುಲರ್ ಹೇಳಿ ಸರ್. ಮೇಡಮ್ ಎಲ್ಲ ವಿಡಿಯೋಗಳ ಹಿಂದಿನ ಶಕ್ತಿ ಇವಳು. ಯಾಕೆಂದರೆ ನನ್ನಂಥ ಹುಚ್ಚನ್ನು ಕಟ್ಕೊಂಡು ನಾನು ಊರೂರು ಸುತ್ತಕೊಂಡು ಅಲ್ಕೊಂಡು ಓದ್ಕೊಂಡು 24/7 ಈ ಫೋನ್ಗಳಲ್ಲಿ ಮಾತಾಡ್ಕೊಂಡು 12 ಗಂಟೆ 1 ಗಂಟೆ 2 ಗಂಟೆ ಡಿಸ್ಕಷನ್ಗಳು ಸಿಕ್ಕಾಪಟ್ಟೆ ಡಿಸ್ಕಷನ್ಗಳು ಇದೆ ಚರಿತ್ರೆ ಬಗ್ಗೆ. ನಾನು ಹೇಳೋ ಪ್ರತಿ ವಿಡಿಯೋದ ಪ್ರತಿ ಅಕ್ಷರಕ್ಕೂ ನಾನೇ ಜವಾಬ್ದಾರ. ನೀವೆಲ್ಲ ಬೇರೆ ವಿಡಿಯೋಗಳು ನೀವೇ ಮಾಡೋ ವಿಡಿಯೋಗಳು ನೋಡಿರ್ಬೋದು. ಈಗ ಸಪೋಸ್ ನೀವು ಯಾರನ್ನೋ ಕೇಳ್ತೀರಿ, ಅವ್ರು ಹೇಳೋರು ಜವಾಬ್ದಾರರಾಗ್ಬಿಡ್ತಾರೆ. ಯಾಕೆಂದ್ರೆ ಹೇಳಿದ್ದು ಅವ್ರು ಆಗ್ಬಿಡ್ತಾರೆ ಯಾರೇ ಆದ್ರೂ. ನನ್ನ ವಿಡಿಯೋದಲ್ಲಿ ನಾನೇ ಹೇಳೋನು, ಸೊ ನಾನೇ ಜವಾಬ್ದಾರ. ಪ್ರತಿ ಮಾತಕ್ಕೂ ನಾನು ವಾಪಸ್ ಉತ್ತರ ಕೊಡಬೇಕಾಗುತ್ತೆ. ಸೊ ಹಂಗಾಗಿ ನಾನು ಅದರ ಅಥೆಂಟಿಸಿಟಿ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಕಾಗುತ್ತೆ. ಪ್ರತಿಯೊಂದು ವಿಡಿಯೋದಲ್ಲೂ ನಾನೇನು ಹೇಳ್ತಾ ಇದ್ದೀನಿ ಅನ್ನೋದು ಸರಿಯೋ ತಪ್ಪೋ. ಈ ಎಷ್ಟೋ ವಿಡಿಯೋಗಳು ತುಂಬ ರೋಚಕವಾದಂಥ ಮಾಹಿತಿ ಇರೋವಂಥವು ಸರಿಯಾದ ದಾಖಲೆ ಇಲ್ಲದೆ ನಾನು ಬಿಟ್ಬಿಟ್ಟಿದ್ದೀನಿ, ಮಾಡೋಕ್ಕಾಗಿಲ್ಲ. ಅದು ದಾಖಲೆ ಸಿಕ್ಕಿದ ಮೇಲೆ ಮಾಡಬೇಕು ಅನ್ನೋಂಥದ್ದು. ಸುಮ್ಮನೆ ಸಿಕ್ತು ಹಂಗಾಗಲ್ಲ, ಹಂಗಾಗಲ್ಲ, ಹಂಗೆ ಚಾನ್ಸೇ ಇಲ್ಲ. ಅದು ಮಾಡೋಕ್ಕಾಗೋದೇ ಇಲ್ಲ. ಅದು ಸಿಕ್ಕಾಪಟ್ಟೆ ಓದಿನ ಅವಶ್ಯಕತೆ ಇದೆ. ಸಿಕ್ಕಾಪಟ್ಟೆ ಓದಿರೋರ್ದು ತಲೆ ತಿನ್ನೋ ಅವಶ್ಯಕತೆ ಇದೆ. ನಾನು ಓದಿದ್ದು ನಿಜಾನ, ನೀವೇನು ಹೇಳ್ತೀರಾ, ಅದೇನು ಹೇಳ್ತೀರಾ, ಇದೇನು ಈ ಪುಸ್ತಕ ಏನು ಹೇಳುತ್ತೆ, ಆ ಪುಸ್ತಕ ಏನು ಹೇಳುತ್ತೆ, ಎಲ್ಲರನ್ನು ಕೇಳಿ ನಾನೊಂದು ಕನ್ಕ್ಲೂಷನ್ಗೆ ಬಂದು ಅಲ್ಲೂ ಹೇಳ್ತಾ ಇರ್ತೀನಿ. ನೋಡಿ, ಇವ್ರು ಹಿಂಗಂದ್ರು, ಸುರೇಶ್ ಮಾನ ಹಿಂಗಂದ್ರು, ಬೋರೇನವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು ಅಂತ ಎಲ್ಲರನ್ನೂ ಹೇಳ್ತಾ ಇರ್ತೀನಿ. ಅಥವಾ ಗೊತ್ತಿಲ್ಲದೇ ನನ್ನ ಸೀಮಿತ ಜ್ಞಾನದ ಮಟ್ಟಿಗೆ ಇಷ್ಟಿದೆ, ಇತಿಹಾಸಕಾರದ ಮೇಲೆ ಬೆಳಕು ಚೆಲ್ಲಿ ಅಂತ ಹೇಳ್ತಾ ಇರ್ತೀನಿ. ಇಷ್ಟೆಲ್ಲ ಆದ್ರೂ ಎಡುತ್ತಾ ಇರ್ತೀನಿ. ಕೆಲವು ಕಡೆ ತಪ್ಪಿರುತ್ತೆ, ಕೆಲವು ಕಡೆ ಮಿಸ್ ಆಗೋಗಿರುತ್ತೆ, ಥರ ಇದೆ. ಆಗುತ್ತೆ. ಯಾಕೆಂದರೆ 235-240 ವಿಡಿಯೋ ಆಗೋಯ್ತು ಈಗ, ಪ್ರತಿ ಸೋಮವಾರ ಬೆಳಿಗ್ಗೆ 250 ವಿಡಿಯೋ ಹತ್ತತ್ರ. ಸೊ ಆಗುತ್ತೆ. ಹಂಗಾಗಿ ಅದನ್ನೆಲ್ಲ ಒತ್ತಡ ತಳ್ಕೊಂಡಿರೋವಂಥವ್ಳು ಇವಳು ಅಂತ ಪಾಪ. ಎಲ್ಲೋ ಹೋಗ್ತೀನಿ, ಎಲ್ಲೋ ಬರ್ತೀನಿ, ಊರೂರು ಅಲ್ಲಿತಾ ಇರ್ತೀನಿ. ಸೊ ಹಂಗಾಗಿ ಎಲ್ಲ ವಿಡಿಯೋಗಳ ಹಿಂದಿನ ಶಕ್ತಿ ಇವಳು. ಸುನೀತಾ ಅಂತ ಇವಳು. ಸೊ ಇಬ್ಬರು ಮೈಸೂರಿನವ್ರೆ. ಹಂಗಾಗಿ ಒಲವು ಇಬ್ಬರಿಗೂ ಇದೆ. ಆದರೆ ಇದು ಇಷ್ಟು ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ನಾನು ಪ್ರತಿ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ನಾನು ಹೇಳೋ ಕತೆ ಎಲ್ಲ ಕನ್ನಡಿಗರದ್ದು ಇದು. ಯಾಕೆಂದರೆ ಪ್ರತಿಯೊಬ್ಬರು ಅನುಭವಿಸಿದ್ದಾರೆ ನನ್ನ ವಯಸ್ಸಿನವರು ಇದನ್ನೆಲ್ಲ. ಎಸ್ಪೆಷಲಿ ಪ್ರತಿ ಮೈಸೂರಿನ ಕತೆ ಎಸ್ಪೆಷಲಿ ಹೇಳೋಕ್ಕಾರೆ ಎಲ್ಲ ಮೈಸೂರಿಗರದ ಪ್ರತಿನಿಧಿ ನಾನು ಅಂತ ಹೇಳ್ತೀನಿ, ಎಲ್ಲರ ಪ್ರತಿನಿಧಿ. ಯಾಕೆಂದರೆ ನನಗೆ ಗೊತ್ತಿರೋದೇ ಎಲ್ರಿಗೂ ಗೊತ್ತಿರೋದು, ನನ್ನ ವಯಸ್ಸಿನವ್ರಿಗೆ ಎಲ್ರಿಗೂ ಗೊತ್ತಿರೋ ಮಾಹಿತಿ ಇದು. ಆದರೆ ಅವ್ರಿಗೆ ಹೇಳೋಕ್ಕಾಗಿರಲ್ಲ, ಬ್ಯುಸಿ ಇರುತ್ತೆ, ಒತ್ತಡಗಳು ಆಗದೆ ಇರೋವಂಥದ್ದು, ಬರದೇ ಇರೋದು, ಅಥವಾ ಈ ಪ್ಯಾಷನ್ ಇಲ್ಲದೆ ಇರೋದು, ಅವ್ರು ಬೇರೆ ಹುದ್ದೆಗಳಲ್ಲಿರುವಂಥದ್ದು, ಬೇರೆ ಉದ್ಯೋಗ, ಬೇರೆ ಊರುಗಳಲ್ಲಿರುವಂಥದ್ದು, ಬೇರೆ ಪ್ರೊಫೆಷನ್. ಹಾಗಾಗಿ ಅವರೆಲ್ಲರೂ ಪ್ರತಿನಿಧಿಯಾಗಿ ನಾನು ಈಗ ಹೇಳ್ತಾ ಇದ್ದೀನಿ ಇದನ್ನ, ಇದೆಲ್ಲ ಹಿಂಗಿತ್ತು ಅಂತಲೇ ಹೇಳೋದು ನಾನು. ದೊಡ್ಡ ಕುತೂಹಲ ಇದೆ ಸರ್, ಮನೆಯ ಸಂತೋಷ. ಆದ್ರೆ ನೀವು ಹೇಳ್ತಿರಲ್ಲ ವಿಡಿಯೋಸ್, ಅವುಗಳಿಗೆ ನಿಮ್ ಗ್ರಂಥಾಲಯ ಅಥವಾ ಬನ್ನಿ 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 ಗ್ರಂಥಾಲಯ ಇದು ಇದೆ, ಪುಟ್ಟ ಗ್ರಂಥಾಲಯ ನೋಡಿ ಸರ್ದು. ಧರ್ಮೇಂದ್ರ ಕುಮಾರ್ ಅರಣ್ಯ ಸರ್ ಅಂತಂದ್ರೆ ಜ್ಞಾನ ಭಂಡಾರ, ಮಾಹಿತಿ ಕಣಜ ಅವರು. ನೋಡಿ, ಒಂದು ವಿಡಿಯೋ ರೆಡಿ ಆಗ್ಬೇಕು ಅಂದ್ರೆ ಬಹುಶಃ ನೋಡಿ ಒಂದು ಪುಸ್ತಕದ ಅಷ್ಟು ಒಂದು ನಾವು ಬಟ್ಟಿ ಇಳಿಸೋದು ಅಂತೀವಲ್ಲ, ಅಷ್ಟು ಬಂದಿರುತ್ತೆ. ಅವರು ಹಗಲು ರಾತ್ರಿ ಕೂತು ಓದಿದಂತ ಪುಸ್ತಕಗಳ ವಿಡಿಯೋ ರೂಪ ನಾವು ನೋಡ್ತಿರ್ತೀವಿ ಚಿಕ್ಕದಾಗಿ. ಇದು ನಾನು ಪ್ರತಿ ವಾರಾಂತ್ಯದಲ್ಲಿ ಹಾಡು ಹೇಳಕ್ಕಿದೆ, ಶನಿವಾರ ಭಾನುವಾರ ಹಾಡು ಹೇಳ್ತೀನಿ ನಾನು. ಶನಿವಾರ ಭಾನುವಾರ ಇಲ್ಲ, ಇಲ್ಲೇ ಹೇಳ್ತೀನಿ ಸಿನಿಮಾ ಕರೋಕೆ ಕರೋಕೆ ಫೇಸ್ಬುಕ್ ಹೋಗುತ್ತೆ. ಪ್ರತಿ ಶನಿವಾರ ಭಾನುವಾರ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪಲ್ಲಿ ಹಾಕ್ತೀನಿ. ಸೊ ಇದನ್ನು ನೋಡಿ ನನ್ನ ಸ್ನೇಹಿತರು ಜಗದೀಶ್ ಅಂತೇಳಿ, ಕಿಚ್ಚ ಸುದೀಪ್ ಅವರ ಅಸೋಸಿಯೇಟು, ಅವ್ರ ಜೊತೆ ಅವರೆಲ್ಲ ಪೋಸ್ಟರ್ ಕಿಚ್ಚ ಸುದೀಪ್ದು ಅಷ್ಟು ಪೋಸ್ಟರ್ ಡಿಸೈನ್ ಮಾಡ್ತಾರೆ. ವಿಕ್ರಾಂತ್ ರೋಣ ಈಗ ರೀಸೆಂಟಾಗಿ ಬಂದಿದ್ದು, ಅದೇ ಹಿಂದಿನ ಎಲ್ಲ ಸಿನಿಮಾಗಳು. ಸೊ ಸುದೀಪ್ ಅವ್ರ ಜೊತೆ ಇದ್ದಾರೆ ಜಗದೀಶ್, ನನ್ನ ಆತ್ಮೀಯ ಸ್ನೇಹಿತರು. ಅವ್ರದ್ದೊಂದು ದೊಡ್ಡ ಸ್ಟುಡಿಯೋ ಇದೆ ಇಲ್ಲಿ ಮುಳ್ಳುಪಳ್ಳಿದಲ್ಲಿ. ಅವ್ರು ಮಾಮೂಲಿ ಈ ಥರ ಕಾಲಿಗೋಡೆ ಹೇಳ್ತಾ ಇದ್ದೆ, ಏ ಯಾಕೆ ಸರ್ ಎಲ್ಲರದ್ದು ಇದೆ ತಡೀರಿ, ಇವ್ರನ್ನೆಲ್ಲ ಮಾಡ್ಕೊಂಬೋಣ ಅಂತ ಹೇಳಿ ಅವರು ಕೊಟ್ಟಂಥ ಹುಡುಗರೇ ಇದು. ಲೆಜೆಂಡ್ಸ್ ಇದ್ದಾರೆ ಇಲ್ಲಿ, ಎಲ್ಲರೂ ಎಲ್ಲರೂ ಹಾಡುವಂಥದ್ದು. ಏ ಗೊತ್ತು ಅಂದರೆ ಗೊತ್ತು ಗೊತ್ತು, ಇದನ್ನು ಗೊತ್ತು. ಸಾಮಾನ್ಯ ಇದನ್ನು ಹೇಳ್ತಾ ಇರ್ತೀನಿ ನಾನು. ಎಲ್ಲಿ ಶುರು ಒಂದು ಹಾಡು ಹೇಳ್ತೀನಿ, ಆಮೇಲೆ ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳಿ ತೋರಿಸ್ತೀನಿ ನಿಮಗೆ. ಓಕೆ, ನಾನು ಹುಟ್ಟಿ ಬೆಳೆದಿದ್ದು ಮೈಸೂರು, ಮೈಸೂರಲ್ಲಿ ಹುಟ್ಟಿ ಬೆಳೆದಿದ್ದು. ಸಾಮಾನ್ಯ ಮೈಸೂರಲ್ಲಿ ಹುಟ್ಟಿ ಬೆಳೆದವ್ರಿಗೆ ಈ ಒಂದು ಸ್ಪೆಷಲ್ ಪ್ರಿವಿಲೇಜ್ ಇರುತ್ತೆ, ಅಂದರೆ ವಿಶೇಷವಾದಂಥ ಸೌಲಭ್ಯ. ಹಳೆ ಮೈಸೂರಿನ ಭಾಗ ಏನಂತಂದರೆ, ನಾನು ಎಸ್ಪೆಷಲಿ ನಾವೆಲ್ಲ, ನಾನು ಇವಳು ನಮ್ಮ ಮನೆಯವಳೆಲ್ಲ, ನಾವು ರಾಮಾನುಜ ರಸ್ತೆ ಅರಮನೆಯ ದಕ್ಷಿಣ ದ್ವಾರ ಅಲ್ಲೇ ನಾವು ಹುಟ್ಟು ಬೆಳೆದಿದ್ದು.
ಇನ್ಫ್ಯಾಕ್ಟ್ ನಾನು ಇದನ್ನು ತುಂಬ ಸರಿ ಹೇಳಿದ್ದೀನಿ ಭಾಷಣಗಳಲ್ಲಿ ಅಥವಾ ತುಂಬ ನನ್ನ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಇದಕ್ಕೆ ಹೇಳ್ಬೇಕಂದ್ರೆ ನಮ್ಮನೆ ಏನಂತಂದ್ರೆ ಈ ಅರಮನೆ ದೀಪ ಹಾಕ್ತಿರಲ್ಲ, ಅರಮನೆ ದೀಪ ಹಾಕಿದ ಬೆಳಕು ನಮ್ಮನೆ ಬೀಳುತ್ತೆ. ಅಷ್ಟು ಹತ್ರದಲ್ಲಿ ಇದೀವಿ ನಾವು. ಹೌದೌದು, ಇವತ್ತಿಗೂ ಇದೆ. ನಾನು ನನ್ನ ತಾಯಿ ನನ್ನ ತಮ್ಮಂದ್ರೆಲ್ಲ ಇನ್ನೂ ಅದೇ ಮನೆಲಿದ್ದಾರೆ, ಸ್ವಂತ ಮನೆ. ನನ್ನ ತಾತ ಮಹಾರಾಜ ನಾಲ್ವಡಿ ಪ್ರಭುಗಳ ಹತ್ರ ಡಾಕ್ಟರ್ ಆಗಿದ್ದರು, ಡಾಕ್ಟರ್ ಅಣ್ಣಾಜಪ್ಪ ಅಂತ ಹೇಳಿ. ಅಂದರೆ ಅವರು ಒಂದು ಪ್ರೈವೇಟ್ ಕ್ಲಿನಿಕ್ ಇಟ್ಟಿದ್ದರು ನಮ್ಮ ತಾತನವರು ರಾಮಣ್ಣ ಇದು ಅಗ್ರಹಾರ ಸರ್ಕಲಲ್ಲಿ. ಮಹಾರಾಜರ ರಾಜಗುರುಗಳು ರಾಜವೈದ್ಯರಿದ್ದರು, ಚಂದ್ರಭಾನ್ ಸಿಂಗ್ ಅಂತ ಇದ್ದರು. ತುಂಬ ಒಳ್ಳೆ ಕೈ, ತುಂಬ ಪ್ರಖ್ಯಾತರಾದಂಥ ಡಾಕ್ಟ್ರು. ಚಂದ್ರಭಾನ್ ಸಿಂಗ್ ನೋಡಿದ್ರು ಅಂದರೆ ಮುಗಿತು. ಅವ್ರು ಬಂದು ಕೈ ಇಟ್ಟರು ಪೇಷೆಂಟ್ ಮೇಲೆ ಅಂದರೆ ವಾಸಿಯತ್ತೆ. ಅಷ್ಟು ಒಳ್ಳೆ ಡಾಕ್ಟ್ರು, ಒಳ್ಳೆ ಹೆಸರಿತ್ತು. ಅವ್ರ ಮನೆಯವ್ರಿಗೆಲ್ಲ, ಚಂದ್ರಭಾನ್ ಸಿಂಗ್ ಮನೆ ಡಾಕ್ಟ್ರುಗಳಿಗೆಲ್ಲ ಅಷ್ಟೇ ಒಳ್ಳೆ ಹೆಸರು. ಇವತ್ತಿಗೂ ಇದೆ, ಹಳೆ ಮೈಸೂರು ಭಾಗದವ್ರು ಚೆನ್ನಾಗಿ ಗೊತ್ತು. ಅವರು ವಿದೇಶ ಪ್ರವಾಸ ಹೋದಾಗ, ಅಲ್ಲಿ ಇಲ್ಲಿ ಹೋದಾಗ, ನಮ್ಮ ತಾತನವ್ರು ಒಂದೆರಡು ಸಾರಿ ಮೂರು ಸಾರಿ ಈ ಥರ ಹೋದಾಗ ಮಹಾರಾಜರದ ರಾಣಿವಾಸ ಅಥವಾ ಮಹಾರಾಜರ ಅರಮನೆಯವರ ಆರೋಗ್ಯನ ನೋಡ್ಕೊಳ್ತಾ ಇದ್ರು. ಸೊ ಆಗ ಮಹಾರಾಜರು ನಮಗೊಂದು ಮನೆ ಕೊಟ್ಟರು. ನಮ್ಮ ತಾತನವ್ರ ಹತ್ರ ದುಡ್ಡು ತಗೊಳ್ತಾ ಇರಲಿಲ್ಲ. ಸೊ ಆ ಮನೇಲಿ ನಾನು ಹುಟ್ಟಿದ್ದು. ಆ ಮನೆ ಹೌದು. ಸೊ ಹಾಗೆ ಆ ಮನೆ ಇವತ್ತಿಗೂ ನಾವು ಉಟ್ಕೊಂಡಿದ್ದೀವಿ. ಆ ಮನೆ ಇಟ್ಕೊಂಡಿದ್ದೀನಿ ಇವತ್ತಿಗೂ. ಆ ಮನೆ ಇನ್ಫ್ಯಾಕ್ಟ್ ಎರಡು ಮನೆ ಕೊಟ್ಟಿದ್ರು ನಮ್ಮ ತಾತನವರು. ಎರಡು ಮನೆ, ಒಂದು ದೊಡ್ಡ ಹಿತ್ತಲಿದ್ದಂಥ ಎರಡು ಮನೆ, ಇನ್ನೊಂದು ದೊಡ್ಡ ಮನೆ. ಆ ದೊಡ್ಡ ಮನೆ ಸ್ವಭಾವ ಅದು ಬಹುಶಃ ಒಂದು ಪುಟ್ಟ ಅರಮನೆ ಥರ ಆಯ್ತು ಅದು, ಒಂದು ಮನೆ. ಅದನ್ನು ನಮ್ಮ ತಾತನವ್ರು ಅದನ್ನು ಕೊಟ್ಬಿಟ್ರು. ಇವಂತ ಸುಮಾರಾಗಿ ಸಣ್ಣ ಮನೆಯಲ್ಲಿ ನಾವು ಇಟ್ಕೊಂಡಿದ್ರು, ಅದು ಹುಟ್ಟಿದ್ವಿ. ಅಲ್ಲಿ ಕೊಟ್ಟಂಥ ಬಂದಂಥ ದುಡ್ಡಿನಿಂದ ನಮ್ಮ ತಾತನವ್ರು ಒಂದು ದೇವಸ್ಥಾನ ಕಟ್ಟಿದ್ರು. ಕೆ ಆರ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ನವಗ್ರಹ ಗುಡಿ ಇದೆ, ಅಗ್ರಹಾರ ಸರ್ಕಲಲ್ಲಿ. ಅದು ನಮ್ಮ ತಾತನವ್ರು ಕಟ್ಟಿದ್ದು. ಅದನ್ನು ಕಟ್ಟಿದ್ದನ್ನು ಓನರ್ಶಿಪ್ಪನ್ನು ಅವ್ರು ಇಟ್ಕೊಳ್ಳಿಲ್ಲ, ಅದನ್ನ ಹಂಗೆ ಕೊಟ್ಬಿಟ್ರು. ಸೊ ಹಂಗಾಗೋದು ಈಗ ಜನದ್ದು ದೇವಸ್ಥಾನ ಆಗೋಗಿದೆ. ನಾವೇನು ಅದ್ರ ಮೇಲೆ ಏನು ಕ್ಲೈಮ್ ಮಾಡಲ್ಲ. ಇನ್ಫ್ಯಾಕ್ಟ್ ನಾವು ಅದನ್ನು ಇಲ್ಲಿವರೆಗೂ 55 ವರ್ಷದಲ್ಲಿ ಎಲ್ಲೂ ಹೇಳೋರಿಲ್ಲ. ಈ ಇತಿಹಾಸದ ಕನೆಕ್ಷನ್ ಬಂದಾಗ ಇದೆಲ್ಲ ಇತ್ತು ಅನ್ನೋಂಥದ್ದು ಒಂದು ಹೇಳ್ತೀನಿ ಅಷ್ಟೇ. ಸೊ ಅಲ್ಲಿ ಹುಟ್ಟಿದಾಗ ನಾವು ಬೆಳೆದಾಗ ನಾವೆಲ್ಲ ಅಷ್ಟು 18 ಕ್ರಾಸ್ಗಳಲ್ಲಿ ಎಲ್ಲ ಮನೆಗಳಲ್ಲಿ ಪ್ರತಿಯೊಂದು ಬೀದಿನಲ್ಲೂ ಒಂದೊಂದು ಮನೆ ಇರೋದು. ಅರಮನೆಗೆ ಸೇವೆ ಮಾಡೋದು, ಭಕ್ಷಿ ಭಕ್ಷಿಯವರೊಂದು ಮನೆ, ದೇವ್ರ ಪೂಜೆ ಮಾಡೋರೊಂದು ಮನೆ, ಅಡುಗೆಯವರೊಂದು ಮನೆ, ಆಫೀಸ್ನಲ್ಲಿರೋರೊಂದು ಮನೆ, ಮಹಾರಾಜರ ಕಾಸ ಪಡೆಯಲು ಒಬ್ಬರು, ಹಿಂಗೆ ಒಂದೊಂದು ಫ್ಯಾಮಿಲಿ ಒಂದೊಂದು ಫ್ಯಾಮಿಲಿ ಒಂದೊಂದು ಫ್ಯಾಮಿಲಿ ಒಂದು. ಇಡೀ ಬೀದಿಲಿ 18 ಕ್ರಾಸ್ ಇತ್ತು. ಎಲ್ಲ ಬೀದಿಲೂ ಒಬ್ಬೊಬ್ಬರು ಯಾರೋ ಒಬ್ಬರು ಅರವಲ್ ಕೆಲಸ ಮಾಡೋರು ಇರೋರು. ಇಡೀ ಬಡಾವಣೆನೇ ಪೂರ್ತಿ. ಸೊ ಹಂಗಾಗಿ ನಾವು ಅಲ್ಲೇ ಓಡಾಡೋದು. ಅವ್ರ ಫ್ರೆಂಡ್ಸ್ ಮಕ್ಕಳು ಅವರು ಇವರು ವಿನಯ್ ಶಶನ ಬೀದಿ ಇರ್ಬೋದು, ಇನ್ನೊಂದು ಬೀದಿ, ಎಲ್ಲರೂ ಅಲ್ಲೇ ಇದ್ರು. ನಾವೆಲ್ಲರೂ ನಾವು ನೋಡಿರೋಂಥವ್ರು. ಸೊ ಹಂಗಾಗಿ ನಮಗೆಲ್ಲ ಈ ಅರಮನೆ ಕತೆ ಅಂದರೆ ನಮ್ಮ ಮನೆ ಕತೆ ಅನ್ನೋ ಲೆಕ್ಕ. ನಮಗೆಲ್ಲ ದಿನ ಕಿವಿಗೆ ಬೀಳೋ ಅಂತ ಕತೆಗಳು ಅರಮನೆ ಕತೆ ಅಂದರೆ. ಆಮೇಲೆ ಅರಮನೆಯಲ್ಲಿ ಪ್ರತಿ ಏನೇ ಪ್ರತಿ ಹಬ್ಬ ಹುಣ್ಣಿಮೆ ಮದುವೆ ಮುಂಜಿ ನಾಮಕರಣ ಏನೇ ಆದರೂ ಎಲ್ಲ ಮನೆಗೂ ಸ್ವೀಟ್ ಕೊಡೋರು. ಮೇನ್ ರೋಡಲ್ಲಿ ರಾಮನ ಜೋಡಲ್ಲಿ ಸಾರ್ವಟ್ಟು ಬರೋದು, ಇಳಿದು ಪ್ರತಿಯೊಂದು ಮನೆಗೂ ಸ್ವೀಟ್ ತಗೊಂಡು ಬರೋರು. ಎರಡು ಬಕೆಟ್ ಜಾಮೂನು, ಎರಡು ಬಕೆಟ್ ಚಿರೋಟಿ, ಎರಡು ಬಕೆಟ್ ಲಾಡು. ಬಕೆಟು ನೀವೇನು ಈ 1/2 kg ಸ್ವೀಟ್ ಕಾಂತಿ ಸ್ವೀಟ್ ಲೆಕ್ಕ ಇಲ್ಲ. ಈ ದಸರಾ ಹಬ್ಬದಲ್ಲಿ ಪ್ಯಾಕೆಟ್ ಕೊಡ್ತಾರೆ, ಅದಿಲ್ಲ ಬಕೆಟು ಎಲ್ಲ ತಿಂತ ಇದ್ದಾರೆ. ಮದುವೆ ಇದಾಗ್ಬಿಟ್ರೆ ಪೂರ್ಣಯ್ಯನ ಛತ್ರ, ದಿವಾನ್ ಪೂರ್ಣಯ್ಯನವ್ರ ಛತ್ರ ಆಯ್ತು. ಈಗ ಹೊಡೆದ್ಬಿಟ್ಟು ಪಕ್ಕದಲ್ಲಿ ಹೊಸ್ದಾಗ ಕಟ್ಟಿದ್ದಾರೆ, ಅದು ರೋಡ್ ವೈಡನ್ ಮಾಡುವಾಗ ಹೊಡೆದ್ಬಿಟ್ರು. ಅಲ್ಲಿ ಊಟ ಹಾಕೋರು, ಎಲ್ರಿಗೂ ಊಟ ಹಾಕೋರು, ಮದುವೆ ಊಟ ಹಾಕೋರು, ಅದೆಲ್ಲ ತಿನ್ಕೊಂಡು ಉಣ್ಕೊಂಡು ಬೆಳ್ದವ್ರು ನಾವು. ಇದನ್ನೆಲ್ಲ ಆಟ ಆಡಿದ್ದು, ಅಲ್ಲೇ ಆಟ ಆಡ್ತಿದ್ವು. ನಮಗೇನು ಅವಾಗ ಸೆಕ್ಯೂರಿಟಿ ಟೆರರಿಸಮು ಇನ್ನೊಂದು ಮತ್ತೊಂದು ಏನು ಆ ಕಾಲ ಇಲ್ಲ, ಸುವರ್ಣ ಕಾಲ ನಮ್ಮ ಕಾಲ. ನಾವು ಬೆಳಗ್ಗೆ ಎದ್ದು ಬ್ಯಾಟ್ ಇಟ್ಕೊಂಡು ಅರಮನೆಗೆ ಹೋಗೋದು ನಾವು ಆಟ ಆಡೋಕ್ಕೆ. ಮಾರಿಗುಡಿ ಪಿಚ್ ಅಂದರೆ ಈಡನ್ ಗಾರ್ಡನ್ಸ್ ಥರ ಇವತ್ತು. ಆ ಮಾರಿಗುಡಿ ಪಿಚ್ ಯಾರಿಗಾರು ಗೊತ್ತು? ಮೈಸೂರಲ್ಲಿ ಮಾರಿಗುಡಿ ಪಿಚ್ ಅಂದರೆ ಒಂದು 20 ಕ್ರಿಕೆಟ್ ಟೀಮ್ ನಡಿ ಆಡೋದು. ಪ್ಯಾಲೆಸ್ ಆಫೀಸು ಮಾರಿಗುಡಿ ಪಿಚ್ಚಲ್ಲಿ ಎಲ್ಲ ಆಟ ಆಡ್ತಿದ್ರು. ನಾವು ಯಾರನ್ನೂ ನಮ್ಮ ಬೇಡ ಅಂತಿರ, ಬೇಕು ಅಂದರೆ ಒಳಗಡೆ ಹೋಗೋದು, ನೀರು ಕುಡಿಯೋದು, ಬಾಲ್ ಬಿದ್ದೋಯ್ತು ಅಂತಲೂ ಹೆಂಗೆಲ್ಲ ಓಡಾಗ್ತಿದ್ರು ನಾವು. ಏನೂ ನಮ್ಮನ್ನು ಯಾರೂ ನೀವು ಇಲ್ಲಿ ಬರಬೇಡಿ, ಯಾಕೆ ಬರ್ತೀರಿ ಏನೂ ಕೇಳ್ತಿರಲಿಲ್ಲ. ಅರಮನೆ ಒಳಗಡೆ ಬರೋದ್ಬಿಡ್ತೀವಿ, ಎಲ್ಲ ಹೋಗೋದು ಅರಮನೆ. ಯಾಕೆ ನೀವು, ನಾವೆಲ್ಲ ಹೋಗಿದ್ದೀವಿ, ಎಲ್ಲ ಕಡೆಯೂ ಓಡಾಡಿದ್ದೀವಿ. ನಮಗೇನು ಯಾವ ರಿಸ್ಟ್ರಿಕ್ಷನ್ ಇರಲಿ, ಈಗ ರಿಸ್ಟ್ರಿಕ್ಷನ್ನು, ಈಗ ರಿಸ್ಟ್ರಿಕ್ಷನ್. ಈಗ ನಾವು ಹೋಗಲ್ಲ, ಈಗ ನಮಗೆ ಈಗೆಲ್ಲ ಹೋಗೋ ಜನ ಬೇರೆ, ಈಗ ನಾವು ಸುಮ್ಮನೆ ನೋಡ್ತೀವಿ. ಅದು ಯಾವತ್ತೂ ನಮಗೆ ಅರಮನೆ ಅಂತ ಅನಿಸಲಿಲ್ಲ, ಅದು ನಮ್ಮನೆ. ಅವ್ರಿಗೂ ಪ್ರಜೆಗಳು ಅನಿಸಲಿಲ್ಲ, ಅವರು ಮಕ್ಕಳ ಥರ ನೋಡ್ಕೊಂಡ್ರು ಮಹಾರಾಜರು ನಮ್ಮನ್ನು. ಅವ್ರನ್ನೇ ನೀವು ಯಾರು ಬರಬೇಡಿ ಅಂತ ಯಾವತ್ತಿಗೂ ಕೇಳಿಲ್ಲ, ಯಾವತ್ತಿಗೂ ಹೇಳಿಲ್ಲ. ಇವತ್ತು 108 ಕಾನೂನು ಬಂದೋಯ್ತು, ಇದು ಬಿಡಿ, ಇದು ಬೇರೆ ಇದೆ. ಇವತ್ತು ಅವತ್ತು ಹಂಗಿತ್ತು. ಹಂಗಾಗಿ ನಾನು ಯಾವತ್ತಾದರೂ ಯಾರಾದರೂ, ನನಗೊಂದು ಸ್ವಲ್ಪ ಜಂಬ ಜಾಸ್ತಿ ಇದಕ್ಕೆ. ಏನಕ್ಕೆ ಅಂದರೆ ಯಾರಾದರೂ ಬೇರೆಯವ್ರು ಯಾರಾದರೂ ಈ ಮೈಸೂರಿನ ಮಹಾರಾಜರ ಇತಿಹಾಸ, ಒಡೆಯರ ಇತಿಹಾಸ ಹೇಳ್ತೀನಿ ಅಂತ ಯಾರಾದರೂ ಇದ್ದಾಗ ನಾನು ಅಂದ್ಕೊಳ್ಳೋದು, ನಿನಗೇನು ಗೊತ್ತು, ಅದಕ್ಕಿಂತ ಒಂದು ಗುಲ್ಗಂಜಿ ತೂಕ ನಂಗೆ ಜಾಸ್ತಿ ಗೊತ್ತು. ಯಾಕಂದರೆ ನನ್ನ ಮನೆ ಅದು, ನಾನು ಅಲ್ಲೇ ಉಟ್ಬೆಳ್ದಿದ್ದೀನಿ ಅಂತ. ನಮ್ಗೆ ಇನ್ಸೈಡ್ ಸ್ಟೋರಿ ಇವತ್ತು ನಮಗೆ ಗೊತ್ತು ಅಂತ ನಾವು ಅಲ್ಲೇ ಕೇಳಿ. ಈಗ ನಾವು ಪುಸ್ತಕ ಓದಲ್ಲ, ಅದು ಗೊತ್ತಿರೋದು. ನಾವು ಬೆಳೆದು ಗೊತ್ತಿರೋದಲ್ಲ ನಮಗೆ, 50 ವರ್ಷ ಅಲ್ಲೇ ಬದುಕ್ಬಿಟ್ಟಿದ್ದೀವಿ ನಾವು ಅನ್ನೋಂಥದ್ದು. ಸೊ ಹಂಗೆ ಅದನ್ನು ನಾನು ಜಂಬ ಹೆಮ್ಮೆ ಅಂತಾರ ಎಂತರ ಜಂಬ ಅನ್ಕೋಬೋದು, ಹೆಮ್ಮೆ ಅನ್ಕೋಬೋದು, ನನ್ನದು ಅದು ಹೆಮ್ಮೆ ಇದೆ.
ಆ ಹೆಮ್ಮೆಲೆ ನಾವೆಲ್ಲ ಹುಟ್ಟು ಬೆಳೆದು ಆ ಒಂದು ಸಾರ್ಥಕ ಭಾವ ನಮ್ಮಲ್ಲಿರುತ್ತೆ. ಒಂದು ನೀವು ನೋಡಿ ಮೈಸೂರಿನ ಜನ ನಾವೆಲ್ಲ ಸಾಮಾನ್ಯವಾಗಿ ಜನೋಪಕಾರ ಸೌಮ್ಯ ಸ್ವಭಾವ ಯಾರಿಗೂ ಕೆಟ್ಟ ಕೆಡಕು ಮಾಡದೇ ಇರೋಂಥದ್ದು ಸಹಜವಾಗಿ ಮೈಸೂರಿಗರಲ್ಲಿ ಸಹಾಯ ಮಾಡೋಣ ಅವೆಲ್ಲ ಮೈಸೂರಿಗರಿಗೆ ಬಂದ್ಬಿಟ್ಟಿದೆ. ಇದೆಲ್ಲ ಎದೆಯಲ್ಲಿ ಇಟ್ಕೊಂಡು ನಾನು ಇಂಜಿನಿಯರಿಂಗ್ ಮಾಡಿದ್ವಿ, ಜೆ ಸಿನಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಅವತ್ತು ಸಿವಿಲ್ ಇಂಜಿನಿಯರ್ಗಳ ಎಲ್ಲ ಕನಸು ಅಂದರೆ ಗಲ್ಫ್ಗೆ ಹೋಗೋದು, ಸಿಕ್ಕಾಪಟ್ಟೆ ಇದು. ಕಂಪ್ಯೂಟರ್ ಸೈನ್ಸ್ ಮಾಡಿದವರೆಲ್ಲ ಅಮೇರಿಕಾಗೆ ಹೋಗೋದು, ಸಿವಿಲ್ ಇಂಜಿನಿಯರಿಂಗ್ ಮಾಡಿದವರೆಲ್ಲ ಗಲ್ಫ್ಗೆ ಹೋದ ಎರಡೇ ಇದ್ದಿದ್ದು ಕಾರಣ ಇದ್ದಿದ್ದು ಎರಡೇ ದೇಶ, ಒಂದು USA ಜಾಸ್ತಿ, ಇನ್ನೊಂದು ಸೌದಿ ಇಲ್ಲ USA. ಕಂಪ್ಯೂಟರ್ ಸೈನ್ಸ್ ಮಾಡಿದ ನನ್ನ ಸ್ನೇಹಿತರೆಲ್ಲ USA ಅಮೇರಿಕಾ ಹೋದ್ರು, ನಾವೆಲ್ಲ ಸೌದಿಗೆ ಹೋದ್ರು ಅಷ್ಟೇ. ನಾವು ಹೋದೆ ಅಲ್ಲಿ ಹೋಗಿ ಎಲ್ಲ ನೋಡುವಾಗ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಸೌದಿನಲ್ಲಿ ಅಲ್ಲೆಲ್ಲ ತಮಿಳರು ಮಲಯಾಳಿಗಳು ಆಂಧ್ರದವರು ನಾರ್ತ್ ಇಂಡಿಯಾದವರು ಎಸ್ಪೆಷಲಿ ಮಲಯಾಳಿಗಳು ತುಂಬ ಜಾಸ್ತಿ. ಆಮೇಲೆ ಅದು ಬಿಟ್ಟರೆ ಪಾಕಿಸ್ತಾನು ಯಮೆನ್ನು ಲೆಬನೀನು ಪ್ಯಾಲೆಸ್ಟೀನಿ ಮೊರಕ್ಕನ್ನು ಇವರು ಎಲ್ಲ ಒಂದು ಕಡೆ ಅವ್ರದ್ದು ಜಾಸ್ತಿ. ಈ ನಾವು ನಮ್ಮ ಭಾರತದ ಈ ಕಡೆ ಇತರೆ ರಾಜ್ಯಗಳವ್ರ ಹತ್ರ ಮಾತಾಡುವಾಗ ಇವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಇದು ಹೆಮ್ಮೆ ಅವರು ಊರುಗಳು ಕಂಡ್ರೆ ಎಲ್ಲ ಜಾಸ್ತಿ. ಏ ನಮ್ಮೂರಲ್ಲಿ ಹಂಗಿದೆ, ನಮ್ಮೂರಲ್ಲಿ ಹಿಂಗಿದೆ, ನಾವು ಹಂಗೆ ಅಂತ ಹೇಳ್ಕೊಳ್ಳೋದು, ನಿಮ್ಮ ಹತ್ರ ಏನಿದೆ ಅನ್ನೋದು. ನಾವಾಗ ಸ್ವಲ್ಪ ಏನು ಹಿಂಗೆ ಅಂತಾನೆ ಅಂತ ನಾವಾಗ ಜಾಸ್ತಿ ರಬ್ ಮಾಡ್ಕೊಳ್ಳಂಗಿಲ್ಲ. ಯಾಕೆಂದರೆ ಒಂದೇ ಕಡೆ ಕೆಲಸ ಮಾಡಿ ದೇಶ ಊರು ಬಿಟ್ಟು ಊರು ಬಂದಿದ್ದೀವಿ, ನಮಗೇನಪ್ಪ ನಾವು ಅಲ್ಲ ಎಲ್ಲ ಕಡೆ ನಾವು ಸ್ವಲ್ಪ ಹಂಗೆ ತಾನೆ ಅಡ್ಜಸ್ಟ್ ಮಾಡ್ಕೊಂಡು ಹೊರಟೋಗಿದ್ವಿ. ಬೆಂಗಳೂರಲ್ಲಿ ಹಂಗಾಗಿದ್ದಕ್ಕೆ ತಾನೆ ನಾವೆಲ್ಲ ನಮ್ಮನ್ನ ಇಕ್ಕಂಡು ತುಳಿತಿರೋದು ಇವರೆಲ್ಲ. ಸೊ ಹಂಗಾಗಿ ನಾವೇನು ಮಾಡೋದು, ಅಯ್ಯೋ ಏನು ಮಾತಾಡಲ್ಲ, ಅಂದರೆ ಒಳಗಡೆನೇ ಇರೋದು ಇದು ನನಗೆ ಒಳಗಡೆನೇ ಇರೋದು. ಏನು ಹಿಂಗಂತಾರಲ್ಲ, ಏನು ಹಿಂಗಂತಾರಲ್ಲ ಇವರು ಅಂದ್ಬಿಟ್ಟು ಒಂದ್ಸರಿ ಅಂತೂ ನನಗೆ ಈ ಕೇರಳದವ್ರು ಹೊಡೆತ ತಡೆಯೋಕ್ಕಾಗದೆ. ಅವ್ರು ಹೇಳೋ, ಏ ನಮ್ಮೂರಲ್ಲಿ ಏ ಹಮಾರ ಕೇರಳ ಮೇ ಪಾಂಚ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸೇ ಅನ್ನೋದು ಅವನು ಹಿಂದಿಲ್ಲಿ. ಏನು ಐದಿದೆ, ನಿನ್ನ ಹತ್ರ ಒಂದೇ ಇದೆ ಬೆಂಗಳೂರಲ್ಲಿ ಇನ್ನದವಾಗ. ನಾ ಏನು ಹಿಂಗಂತಾನೆ ಇವನು, ಏನು ಹಿಂಗಂತಾನೆ ಇರೋದು ನೋಡಿದ್ರೆ ಇಷ್ಟ ಆಗಲ್ಲ ಅವರು. ಇವ್ನು ಎಲ್ಲ ಐದು ಇಂಟರ್ನ್ಯಾಷನಲ್ ಏರ್ ಹೆಂಗೆ ಕಟ್ಟದ, ಇವನು ಹೆಂಗಿರ್ಬೋದು ಇದು, ಹೆಂಗಪ್ಪ ಇದು ಅಂತ ನಾನು ಅಂದ್ಕೊಂಡು ಒಂದಿನ ತಲೆ ಕಟ್ಟೋಗ್ಬಿಟ್ಟು ನಮ್ಮ ಆಫೀಸಲ್ಲಿ ನನಗೆ ಕ್ಯಾಲಿಕಟ್ಗೆ ಟಿಕೆಟ್ ಕೊಡಪ್ಪ ಅಂದೆ. ರಿಯಾದ್ ಕ್ಯಾಲಿಕಟ್ ಟಿಕೆಟ್ ಕೊಟ್ಬಿಡಿ ನನಗೆ. ಏ ನೀ ಬೆಂಗಳೂರಲ್ವ, ನಿನ್ ಯಾಕೆ ಕ್ಯಾಲಿಕಟ್ ನಿನ್ ಯಾಕೆ ಆಗಲ್ಲ, ನಾನು ಕ್ಯಾಲಿಕಟ್ಟಿಂದ ವಾಪಸ್ ಮೈಸೂರಿಗೆ ಬಸ್ಸಲ್ಲಿ ಹೋಯ್ತೀನಿ, ನನಗೆ ಕೊಡು ಅಂತ. ಅವ್ನು ಏನಕ್ಕೆ ಅಂದ, ಇಲ್ಲ ಇವ್ರು ಹಿಂಗೆ ಹೇಳ್ತಾವ್ರೆ ಕ್ಯಾಲಿಕಟ್ ಏರ್ಪೋರ್ಟ್ ಹೆಂಗಿದೆ ನೋಡ್ಬೇಕು ನನಗೆ ಅನ್ನಿಸ್ತು. ಆಯ್ತಪ್ಪ ನಿನ್ನ ಇಷ್ಟ, ನಮಗೇನು ಅಂತ ಕೊಟ್ಟ, ಹೋಗಿ ಇಳಿದ್ಬಿಟ್ಟು ನೋಡ್ತೀನಿ. ನಮ್ಮ ಬೆಂಗಳೂರು ಟ್ಯಾಕ್ಸಿ ಸ್ಟ್ಯಾಂಡು ಅದಕ್ಕಿಂತ ದೊಡ್ಡದಾಗೈತೆ ಸರ್. ನಮ್ಮ ಬೆಂಗಳೂರು ಕಾರ್ ಪಾರ್ಕ್ ಏರಿಯಾ ಇದೆಯಲ್ಲ, ಅದೇ ಇಡೀ ಕ್ಯಾಲ್ಕಟ್ ಏರ್ಪೋರ್ಟ್ಗಿಂತ ದೊಡ್ಡದಾಗಿದೆ. ಇವ್ರು ಕೊಡ್ತಿರೋ ಬಿಲ್ಡಪ್ ನೋಡಿದ್ರೆ ಏನಪ್ಪ, ಐದು ಇಂಟರ್ನ್ಯಾಷನ್ ನಮ್ಮ ಬಸ್ ನಮ್ಮ KSRTC ಬಸ್ ಸ್ಟಾಪಲ್ಲಿ ಹಾಕ್ಬಿಡ್ಬೋದು. ನಮ್ಮ ಇನ್ನು ಏರ್ಪೋರ್ಟ್ ಬಿಡ್ರಿ ನೀವು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲೇ ಹಾಕೋಗುತ್ತೆ. ಏ ಅವಾಗ ನನಗೆಲ್ಲೋ ಮಿಸ್ ಹೊಡಿತಾ ಇತ್ತು, ಏನೋ ಮಿಸ್ ಹೊಡಿತಾ ಇದೆ ನಮಗೆ, ಕನ್ನಡದವ್ರಿಗೆ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಿತ್ತು ನನಗೆ. ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ, ಯಾಕೆ ನಾವು ಇದೆಲ್ಲ ಹೇಳ್ತಾ ಇಲ್ಲ ಅಂತ ನಮ್ಗೆ ಹೇಳ್ಕೊಳಕ್ಕೆ ಬರಲ್ಲ. ನಮಗೆಲ್ಲ ಏನು ಕಲಿಸಿರ್ತಾರೆ, ಹಳೆ ಮೈಸೂರು ಭಾಗ, ಹಳೆ ಮೈಸೂರು ಅಂದರೆ ಶಿವಮೊಗ್ಗ ತನಕ ನೀವು ಲೆಕ್ಕ ಹಾಕಬೇಕು. ಮೈಸೂರು ಸಂಸ್ಥಾನ 9 ಜಿಲ್ಲೆ, ಶಿವಮೊಗ್ಗ ತನಕನೂ ಮುಕ್ಕಾಲು ಕರ್ನಾಟಕ ಏನಿದೆ ಅದು ಮೈಸೂರು ಸಂಸ್ಥಾನ. ಈ ಮೈಸೂರು ಸಂಸ್ಥಾನದವ್ರಿಗೆಲ್ಲ ಏನು ನಮ್ಮ ಹಿರಿಯರು ಹೇಳ್ಕೊಡ್ತಿದ್ರು, ವಿದ್ಯಾ ದದಾತಿ ವಿನಯಂ ಅಂದರೆ ನೀನು ಹೆಚ್ಚು ಓದಿದಷ್ಟು ವಿನಯವಂತನಾಗಬೇಕು, ಮೌನಿಯಾಗಬೇಕು, ಸಾಧಾರಣವಾಗಿರಬೇಕು, ಓದು ಹೆಚ್ಚಾಗ್ತದಂಗೆ ತುಂಬಿದ ಕೂಡ ತುಳುಕಬಾರ್ದು. ನಾವು ಸುಮ್ಮನಿರೋದು, ಅವ್ರು ಏನೋ ಹೇಳ್ಕೊತಾರೆ ಬಿಡಪ್ಪ ನಮಗೆ, ಯಾಕೆ ನಮ್ಗೆ ನಾವು ಎಷ್ಟೋ ಕೆಲಸ ಬೇಕಷ್ಟೇ ಅಂತ. ಆದರೆ ಕೆಲವೊಮ್ಮೆ ಈ ಥರ ಎಲ್ಲ ಅದು ಇಷ್ಟೆಲ್ಲ ಆಯ್ತಲ್ಲ ಅವನ್ನ ಕೇರಳದವನ್ನ, ಅಚ್ಚಾ ತೂ ಕ್ಯಾಕರೆ ತೂ ರಿಟೈರ್ ಅವನಕ್ಕೆ ಬಾ ಅಂದರೆ, ಮೇ ಬ್ಯಾಂಗ್ಳೂರ್ನ ಯಾಕೆ ಬೇಕ್ರಿ ಕೊಲ್ಲಂಗ, ಅಲ್ಲೇ ನೀನು ತಲೆ ಲೇ ನೀನು ಅಷ್ಟು ಕೊಚ್ಕತ್ತೀಯಲ್ಲ, ಹೋಗಿ ಅಲ್ಲಿರು, ಅಲ್ಲಿರಲ್ಲ ಬೆಂಗಳೂರು ಬೇಕು, ಇಲ್ಲಿ ಬಂದು ಬೇಕ್ರಿ ಹಾಕಬೇಕು, ಹೇಳ್ಕೊಳಕ್ ಮಾತ್ರ ನಮ್ಮೂರು ಹಂಗೆ ಚೆನ್ನಾಗಿದೆ ಹಿಂಗೆ ಹೋಗಿ ಮತ್ತಲ್ಲಿ ಇಲ್ಲಿರೋರು ಇಷ್ಟು ಜನಕ್ಕೆ ಕೇಳಿ. ಯಾವ ತುಂಬ ಜನಕ್ಕೆ ನಾನು ಇದನ್ನ ತುಂಬ ಜನಕ್ಕೆ ನಾ ಬೈದಿದ್ದೀನಿ, ಜಾಸ್ತಿ ಕೊಚ್ಕತ್ತಿರ್ತಾರಲ್ಲ ಎಲ್ಲಿಂದ ಬಂದಿದ್ಯಪ್ಪ, ನಾನು ಹೈದರಾಬಾದ್ ಮತ್ತೆ ಹೋಗು ಮತ್ತೆ, ಈಗ ನಾನು ಕೊಡ್ತೀನಿ ನಿನ್ನ ಟಿಕೆಟ್ ಅದು ಕೊಟ್ಬಿಡ್ತೀನಿ, ಹೋಗು ಫಸ್ಟ್ ಕ್ಲಾಸ್ ಫ್ಲೈಟ್ ಟಿಕೆಟ್ ಕೊಡ್ತೀನಿ, ಹೋಗಿ ಸೆಟ್ಲ್ ಆಗಲ್ಲಿ, ಇಲ್ಲಿ ಬಂದು ನಿಮ್ಮೂರು ಕೊಚ್ಕೋಬೇಡ, ನೀನು ಇಲ್ಲಿ ಬಂದು ಇಲ್ಲಿ ಇರ್ಬೇಕಷ್ಟೇ, ಇಲ್ಲಿ ಬಂದು ನಮ್ಮೂರನ್ನ ನೀನು ನಮ್ಮೂರನ್ನ ನೀವು ಹೊಗಳ್ಬೇಕು, ಯಾಕೆ ನಾನು ಅನ್ನ ಬಟ್ಟೆ ಕೊಟ್ಟು ನೀನು ಇಟ್ಕೊಂಡಿರೋ, ನೀ ಕೆಲಸ ಮಾಡ್ಬೋದು, ಆಶ್ರಯ ಕೊಟ್ಟಿರೋ ನಾನು. ನಾವು ಕರ್ನಾಟಕದವ್ರು ಜನ ಕನ್ನಡಿಗರು ಭಾರತದ ಆಶ್ರಯದಾತರು, ಇಡೀ ಭಾರತಕ್ಕೆ ಆಶ್ರಯದಾತರು ನಾವು. ಎಲ್ರಿಗೂ ಅನ್ನ ಬಟ್ಟೆ ಕೊಟ್ಟು, ವಿದ್ಯೆ ಕೊಟ್ಟು, ಜಾಗ ಕೊಟ್ಟು, ಸಂಸಾರಕ್ಕೆ ಕೊಟ್ಟು, ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟು, ಓಟ್ ಹಾಕ್ತಿರೋ ಬಿಡ್ತಿರೋ ಅವ್ರಿಗೆಲ್ಲ ಕೊಟ್ಟು, ಅವ್ರ ಸಂಬಳಗಳು ಕೊಟ್ಕೊಂಡು, ಅವ್ನು ಯಾರೋ ಕಾರ್ಪೊರೇಟ್ ITBT ಅವ್ನು ಕೊಡ್ತಿರ್ಬೋದು, ಮೂಲಭೂತ ಸೌಕರ್ಯ ಕೊಟ್ಟು, ಅವರೇ ನಮ್ಮ ಟ್ಯಾಕ್ಸ್ ಕಟ್ತಿದ್ದಾರೆ ಏನಿಲ್ಲ, ಮೂಲಭೂತ ಸೌಕರ್ಯ ಕೊಟ್ಟು ಎಲ್ಲ ಕೊಟ್ಟು, ಅವ್ರನ್ನ ಎಲ್ಲ ಮಾಡಿ ಅವ್ರಿಗೋಸ್ಕರ ನಮ್ಮ ಕೆರೆಗಳನ್ನ ಬಲಿ ಕೊಟ್ಟು, ನಮ್ಮ ಜನನ ಬಲಿ ಕೊಟ್ಟು, ಹೊಲ ಗದ್ದೆ ಬಲಿ ಕೊಟ್ಟು, 1000 ಕೆರೆ ನಾಡಿ, ಇವತ್ತು 91 ಕೆರೆ ಇದೆ, ಎಷ್ಟು ಕೆರೆ ನುಂಗ್ ನೀರು ಕುಡಿದ್ಬಿಟ್ಟವ್ರೆ, ಇವ್ರುಗಳು ಬಂದರು ಅಂತ ಎಲ್ಲ ಬಲಿ ಕೊಟ್ಟಿದ್ದೀವಿ. ಆ ಮೇರ ಹೈದರಾಬಾದ್ ಅಚ್ಚ ಅಂದರೆ ಜಾವ್ ತುಂಬ ಮದ್ರಾಸತ್ತೆ ಜಾವ್ ಯಾರು ಬೇಡ ಅಂದರು, ನಿಮ್ಮ ಊರಿಗೆ ಹೋಗಿರಿ,
ಅಲ್ಲೆಲ್ಲೋ ಗಿಟ್ಟದೇ ಇದ್ದಿದ್ದಕ್ಕೆ ಇಲ್ಲಿ ಬಂದಿರೋದವರು, ಅಲ್ಲೆಲ್ಲೋ ಗಿಟ್ಟದೇ ಇದ್ದಿದ್ದಕ್ಕೆ ಇಲ್ಲಿ ಬಂದಿರೋದವರು. ಗಿಟ್ಟಿದ್ರೆ ಯಾಕೆ ಇಲ್ಲಿಗೆ ಬರ್ತಾರೆ? ಈಗ ನಾವ್ಯಾಕಪ್ಪ ಬೀದರ್ಗೆ ಹೋಗಿರ್ತೀವಿ? ನಮ್ಗೆ ಇಲ್ಲಿ ಚೆನ್ನಾಗಿತ್ತಲ್ಲ. ಮಹಾರಾಜರು ಕಟ್ಟಿರೋದು ಊರಲ್ಲ, ಸ್ವರ್ಗ. ಮಹಾರಾಜರು ಕಟ್ಟಿರೋದು ಇದು ಸ್ವರ್ಗ ಸಮಾನ ಇಂದ್ರನಗರಿ. ಈ ಲೈಬ್ರರಿ ಇದು ಹಿಂಗೆ ಶುರುವಾದಾಗ ಇನ್ಫ್ಯಾಕ್ಟ್ ಏನಂದರೆ ಇದನ್ನು ಇನ್ನಿಂದ ಎಲ್ಲಿಂದ ಹೇಳಬೇಕು ಅಂದರೆ ಅದೇ ನಾನು ಅಲ್ಲಿಂದ ಗಲ್ಫಿಂದ ಬಂದಾಗ ನನಗೆ ಇದನ್ನಿಸ್ತು, ತುಂಬ ಸ್ಟ್ರೈಕ್ ಆಯಿತು. ಅಲ್ಲಿಂದ ಬಂದು ಇಲ್ಲಿ ನೋಡುವಾಗ ನಮ್ಮ ನಿರ್ಭಿಮಾನ ಎದ್ದು ಕಾಣ್ತಾ ಇತ್ತು. ಏನಿದು ನಮ್ಮವರು, ನೀವು ಗೊತ್ತಿಲ್ಲ ನಿಮಗೆ ಗಲ್ಫಲ್ಲಿ ಇಬ್ರು ತಮಿಳವ್ರ ಎನ್ನಡ ಎನ್ನಡ ಅಂತ ಮಾತಾಡ್ತಿರ್ತಾರೆ, ತೆಲುಗಿನವರು ತೆಲುಗಲ್ಲೇ, ಆಂಧ್ರದವ್ರು ಆಂಧ್ರದಲ್ಲೇ, ತಮಿಳ್ನವ್ರು ತಮಿಳಲ್ಲಿ, ಮಲಯಾಳಿಗಳು ಮಲಯಾಳಿಗಳೇ, ಕನ್ನಡದವ್ರು ಇಬ್ರು ಸಿಕ್ಕಿದ್ರು ಹಿಂದಿಲೋ ಇಂಗ್ಲೀಷಲ್ಲೋ ಮಾತಾಡೋದು ಎಂಥ ದುರಂತ. ಹಂಗೆ ಸ್ಟಾರ್ಟಿಂಗ್ ಇಂಗ್ಲೀಷಲ್ಲಿ ಮಾತಾಡೋದು, ಇಂಗ್ಲೀಷ್ ಗೊತ್ತಾಗದೇ ಇದ್ದಂಗೆ ಇಂಗ್ಲೀಷಲ್ಲೋ ಹಿಂದಿಲ್ಲ, ಆಮೇಲೆ ಕನ್ನಡದವನು ಗೊತ್ತಾದ್ಮೇಲೆ ಆಮೇಲೆ ಸ್ವಲ್ಪ ಇದು ಇದೇನು, ಇದ್ಯಾಕೆ ನಾವು ಇಷ್ಟು ನಾಚ್ಕೊತಾ ಇದ್ದೀವಿ, ಇದ್ಯಾಕೋ ಮಿಸ್ ಹೊಡಿತದಲ್ಲ ಅಂತ ನಿರಭಿಮಾನ ನಮ್ಮದು. ನಿರಭಿಮಾನ ಎಂಥ ನಿರಭಿಮಾನ ಅಂದರೆ ಏರ್ಪೋರ್ಟಲ್ಲಿ, ನಿಮ್ಗೆ ಗೊತ್ತಿಲ್ಲ ಈಗ ಹೆಂಗಿದೆಯೋ ಗೊತ್ತಿಲ್ಲ, ನಾವು ಹೋಗೋ ಕಾಲಕ್ಕೆ ಏರ್ಪೋರ್ಟಲ್ಲಿ ಚೆಕ್ ಇನ್ ಕೌಂಟ್ರಲ್ಲಿ ಪೇಪರ್ಗಳು ಇಟ್ಟಿರ್ತಾರೆ, ಈಗಲೂ ಇಟ್ಟಿರ್ತಾರೆ, ಹೆರಾಲ್ಡು ಟೈಮ್ಸು ಅದು ಇದು ಬ್ಲಾ ಬ್ಲಾ ಬ್ಲಾ. ನಾನು ಏ ಪ್ರಜಾವಾಣಿ ಕೊಡಿ ಅಂದದ್ದು ನಾನು, ಅವಳು ಏ ಹಿಂಗೆ ನೋಡೋದು ಮುಖ ಇವನು ಯಾರೋ ಬಂದ್ಬಿಟ್ಟೆ ಅವನು ಅಂತ ಇಲ್ಲಿಟ್ಟಿರ್ತಾಳೆ. ಪ್ರಜಾವಾಣಿ 25 40 50 ಕನ್ನಡಪ್ರಭ ಎಲ್ಲ ಇಟ್ಟಿರ್ತಾಳೆ, ಇಲ್ಲಿಂದ ತೆಕ್ಕೊಡೋದು ಮೇಲಿಡಂಗಿಲ್ಲ ಅವರು. ನಾನೇ ಮೇಲಿಡಮ್ಮ ಇದನ್ನ, ನೀ ಯಾಕಪ್ಪ ಇಲ್ಲಿಟ್ಟಿದ್ಯಾ, ಅಲ್ಲಿ ಇಟ್ಟಿದ್ಯಾ ತಾನೇ ಇಂಗ್ಲೀಷ್ ಪೇಪರು, ಇದನ್ನು ಅಲ್ಲೇ ಇಡ್ಬೇಕು ನೀನು, ನಾನು ನಿನ್ನ ಕೇಳಿ ತಗೊಳಂಗಿಲ್ಲ, ಇದೆಂಗೆ ತಗೋತೀನಿ ಎತ್ಕೋಬೇಕು ಮತ್ತೆ ಹಂಗಿಡ್ಬೇಕು ನೀನು ಅಂತ ಗಲಾಟೆ ಮಾಡ್ತಿದ್ದೆ ನಾನು. ನಮ್ಮ ನಿರಭಿಮಾನ ಎಲ್ಲಿವರೆಗಿದೆ? ನಮ್ಮೂರಲ್ಲಿ ಬೆಂಗಳೂರು ನಮ್ಮೂರಲ್ಲಿ ನಮ್ಮ ಪೇಪರ್ನ ಕೆಳಗಡೆ ಇಟ್ಕೊಳ್ಳೋ ದುರಂತ ಇದೇನಿದು ಅಂತ ಇವೆಲ್ಲ ನನಗೆ ಭಾಳ ಸ್ಟ್ರೈಕ್ ಇತ್ತು ಒಳಗಡೆಗೆ. ಇದು ಈಚೆ ಬರೋಕ್ಕೆ ನಂಗೆ ದಾರಿ ಗೊತ್ತಿಲ್ಲ. ಕೆಲಸ 18 hours ಕೆಲಸ, ಅಲ್ಲಿ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸು, ಮತ್ತು ಬೆಳಗ್ಗೆ 4 ಗಂಟೆವರೆ, ರಾತ್ರಿ 11 ಗಂಟೆ 12 ಗಂಟೆ ನಾವು ಮರುಭೂಮಿ ಒಳಗಡೆ ಆಯಿಲ್ಯಾಂಡ್ ಗ್ಯಾಸಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅಲ್ಲೆಲ್ಲ ಸೂರ್ಯನೇ ಮುಳುತ್ತಿರಲಿಲ್ಲ ಅನ್ನೋಂಥ ಭಯಂಕರ ಬಿಸಿಲು, 55 degrees ಬಿಸಿಲು, 55 degrees ಬಿಸಿಲು, ಅಂಥ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದು. ನಮ್ಗೆ ಇದೆಲ್ಲ ಸ್ಟ್ರೈಕ್ ಆದರೂ ಒಳಗಡೆ ಉಳ್ಕೊಂಬಿಡ್ತಾ ಇತ್ತು. ಇಲ್ಲಿಗೆ ಬಂದಾಗ ಇದೆಲ್ಲ ಪುನಃ ಹೇಳ್ಕೊತಾರೆ, ಅರೆ ನೋಡು ಇಲ್ಲಿ ಎಲ್ಲ ನೋಡೋದು, ಎಲ್ಲ ಬಂದು ನೋಡೋದು, ಏನಿದು 18-20 years ನಾನು ಅಲ್ಲಿದ್ದೆ ಆಫ್ರಿಕಾನಲ್ಲಿ ಗಲ್ಫಲ್ಲಿ, ಈ ಬಂದು ನೋಡುವಾಗ ಏನಿದು ಇದೇನಿದು ಅಂತ ನೋಡೋದು. ಒಂದು ಬಸ್ ಶೆಲ್ಟ್ರು, ಇದೆಲ್ಲ ಕಡೆ ಹೇಳಿದ್ದೀನಿ ಇನ್ನೊಂದ್ಸಲಿ ನಿಮಗೂ ಹೇಳ್ತೀನಿ, ಒಂದು ಬಸ್ ಶೆಲ್ಟ್ರು ಕಟ್ಟೋದು, ಒಂದು ಬಸ್ ಸ್ಟಾಪು, 45 ಜನ ಪುಡಾರಿಗಳದು ಫೋಟೋ ಅಲ್ವಾ, ಒಂದು ಬಸ್ ಶೆಲ್ಟ್ರ್ ಕಟ್ಬಿಟ್ಟು ಇಂಥವರಿಂದ ನಿರ್ಮಾಣ ಆಯಿತು ಅಂತ ಇಲ್ಲಿವರೆಗೂ. ಅವ್ನಿಗೆ ಶುಭ ಕೋರವನು ಯಾವನು ಟಾಮ್ ಡಿಕ್ಕಂಡ್ಯಾರಿ ಅವನಿಗೋರ್ಗು. ನೀ ಬಸ್ ಶೆಲ್ಟ್ರ್ ಕಟ್ಬಿಟ್ಟೆ 45 ಜನ ಹಾಕಂಡ್ರೆ ಇಡೀ ಸಾಮ್ರಾಜ್ಯ ಕಟ್ಕೊಟ್ನಲ್ಲೇ ಪುಣ್ಯಾತ್ಮ ಅವನಲ್ಲೇ. ಮತ್ತೆ ಹೇಳ್ರಿ ಅವರು ಹೇಳ್ಬಕ್ತಾರೆ. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.